ನನ್ನರಸಿ ರಾಧೆ ಧಾರಾವಾಹಿಯಲ್ಲಿ ಮಿಂಚುತ್ತಿರುವ ನಾಯಕಿ ಇಂಚರ ಬಗ್ಗೆ ತುಂಬಾ ಜನರಿಗೆ ಮಾಹಿತಿ ತಿಳಿದಿರೋದಿಲ್ಲ. ಇವರ ಬಗ್ಗೆಗಿನ ಸಂಪೂರ್ಣವಾದ ಮಾಹಿತಿಯನ್ನ ಒಂದು ವಿಡಿಯೋದಲ್ಲಿ ಮಿಸ್ ಮಾಡದೆ ನೋಡಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಡಿ. ಹೌದು, ಪ್ರಮುಖ ಪಾತ್ರದಲ್ಲಿ ನಡೆಸುತ್ತಿರುವ ಇಂಚರ ಪಾತ್ರಧಾರಿಯ ನಿಜವಾದ ಹೆಸರು ಕೌಸ್ತುಭ ಅಂತ. ಪ್ರತಿದಿನ ರಾತ್ರಿ 9:30ಕ್ಕೆ ಇದು ಪ್ರಸಾರವಾಗುತ್ತೆ. ಸೆಂಟ್ ಜೋಸೆಫ್ ಕಾಲೇಜ್ನಲ್ಲಿ ಇವರು ವ್ಯಾಸಂಗ ಮಾಡಿದ್ದಾರೆ. ಇವರು ಹುಟ್ಟಿ ಬೆಳೆದಿದ್ದೆಲ್ಲವೂ ಕೂಡ ಬೆಂಗಳೂರಿಂದಲೇ. ವ್ಯಾಸಂಗ ಮುಗಿಸಿಕೊಂಡ ಬಳಿಕ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನು ಕೂಡ ಮಾಡುತ್ತಿದ್ದರು. ಫ್ರೀ ಟೈಮ್ನಲ್ಲಿ ಇವರಿಗೆ ಪೇಂಟಿಂಗ್ ಅನ್ನು ಮಾಡುವುದು ಅಂದ್ರೆ ಸಖತ್ ಇಷ್ಟ. ಇಂಗ್ಲಿಷ್, ಕನ್ನಡ, ತಮಿಳು, ತೆಲುಗು, ಹಿಂದಿ ಭಾಷೆಯನ್ನು ಕೂಡ ಸ್ಪಷ್ಟವಾಗಿ ಮಾತನಾಡುತ್ತಾರೆ. ಕೌಸ್ತುಭ ಅವರು ಹುಟ್ಟಿದ್ದು December 25ರಂದು. ಇವರು ಬೆಂಗಳೂರಿನಲ್ಲೇ ವಾಸವಾಗಿರೋದು. ಅಲ್ಲದೆ ಸಾಮಾಜಿಕ ಜಾಲತಾಣಗಳಲ್ಲಿ ಅನೇಕ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ರಿಯಲ್ ಲೈಫ್ ನಲ್ಲಿ ಇಂಚರ ಅವರಿಗೆ ಇನ್ನ ಮದುವೆ ಆಗಿಲ್ಲ, ಚಿಕ್ಕ ವಯಸ್ಸಿನ ಹುಡುಗಿ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಇಂಚರ ಅಲಿಯಾಸ್ ಕೌಸ್ತುಭ ಅವರು ನಟನೆಗೋಸ್ಕರ ಕೆಲಸವನ್ನು ಕೂಡ ಬಿಟ್ಟು ತುಂಬಾ ಚೆನ್ನಾಗಿ ಈಗ ನಟನೆ ಮಾಡ್ತಿದ್ದಾರೆ. ಮೊದಲ ದರ ಇದಾಗಿದೆ. ಬಿಕಾಂ ಮಾಡಿದ ನಂತರ 1.5 ವರ್ಷಗಳ ಕಾಲ ಇವರು ಐಟಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಮೊದಲಿನಿಂದಲೂ ಕೂಡ ಇಂಚರ ಅಲಿಯಾಸ್ ಕೌಸ್ತುಭ ಅವರಿಗೆ ನಟನೆಯಲ್ಲಿ ಆಸಕ್ತಿ ಇತ್ತು. ರಂಗಭೂಮಿ ಹಿನ್ನೆಲೆ ಮತ್ತು ನಟನೆ ಕೋರ್ಸ್ ಇವರು ಮಾಡಿಲ್ಲ. ಇವರು ಫ್ಯಾಷನ್ ಶೋ ಒಂದರಲ್ಲಿ ಭಾಗವಹಿಸಿದ್ದರು. ಆ ಮೂಲಕ ಇವರಿಗೆ ಮನ್ವಿತ್ ಹರೀಶ್ ಅಂದ್ರೆ ಕನ್ನಡದ ನಟಿ ಅವರು ಪರಿಚಯ ಆಗಿದ್ರು. ಆ ಶೋ ಮೂಲಕದಿಂದ ಇವರಿಗೆ ಕಲರ್ಸ್ ಕನ್ನಡ ವಾಹಿನಿಯಿಂದ ಕರೆ ಬಂತು. ಆಡಿಷನ್ ಕೊಟ್ಟು ನಂತರ ಸೆಲೆಕ್ಟ್ ಆದರು. ಈಗ ಇಂಚರ ಪಾತ್ರಧಾರಿಯಾಗಿ ಪ್ರೇಕ್ಷಕರ ಮುಂದೆ ನಿಂತಿದ್ದಾರೆ. ಜನರು ಪಾತ್ರವನ್ನು ಸಿಕ್ಕಾಪಟ್ಟೆ ಎಂಜಾಯ್ ಕೂಡ ಮಾಡ್ತಿದ್ದಾರೆ. ರಿಯಲ್ ಲೈಫ್ ನಲ್ಲಿ ಇಂಚರ ಅಲಿಯಾಸ್ ಕೌಸ್ತುಭ ಅವರು ಜಗಳ ಆಡೋದಿಲ್ಲ. ಶೂಟಿಂಗ್ ಸಮಯದಲ್ಲೂ ಕೂಡ ಕೌಸ್ತುಭ ಅವರು ತುಂಬಾನೇ ಎಂಜಾಯ್ ಮಾಡ್ತಿದ್ದಾರೆ. ಇವರಿಗೆ ಇನ್ನ ಕೇವಲ 23 ವರ್ಷ. ಈ ಧಾರಾವಾಹಿಯ ಮೂಲಕ ಫೇಮಸ್ ಆಗಿರುವ ಕೌಸ್ತುಭ ಅವರಿಗೆ ಬೇರೆ ಬೇರೆ ಕಡೆಯಿಂದನೂ ಕೂಡ ಆಫರ್ಸ್ ಬರ್ತಾ ಇದೆ. ನಿಮಗೂ ಕಿರುತೆರೆ ನಟಿ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ. ಒಂದು ವೇಳೆ ಈ ವರ್ಷ ಅವಾರ್ಡ್ ಫಂಕ್ಷನ್ ನಡೆದಿದ್ರೆ ಈ ನಟಿಗೆ ಅತ್ಯುತ್ತಮ ನಟಿ ಎಂಬ ಅವಾರ್ಡ್ ಸಿಕ್ಕಿರೋದು.